फलपुष्प प्रदर्शन सुमार 26 शनिवार सायंकाल 5 गंटे उद्घाटन मातकंतु सार्वजनिक उचित प्रवेश मातकंतु हिंगे अनेक कार्यक्रम वर्ष कूड़ा ಹಾಕೊಂಡಿದ್ದೇವೆ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ದಸರಾವನ್ನ ಆಚರಣೆಯನ್ನ ಈ ವರ್ಷ ಮಾಡಿದ್ದೇವೆ ಬೇಗ 26ನೇ ತಾರೀಕು ಉದ್ಘಾಟನೆ ಮಾಡುತ್ತೇವೆ ಸುಮಾರು 15000 ವಿಭಿನ್ನ ರೀತಿಯ ಅಲಂಕಾರಿಕ ಹೂವಿನ ಇದನ್ನ ಎಕ್ಸಿಬಿಷನ್ ಉದ್ಘಾಟನೆ ಮಾಡುತ್ತೇವೆ ವಸ್ತು ಪ್ರದರ್ಶನ 15 ದಿವಸ ಮುಂಚೆ ಮಾಡಬೇಕು ಅಂತಕಂತದ್ದು ಹೈಪರ್ ಕಮಿಟಿಯಲ್ಲಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಈಗ ಆಲ್ರೆಡಿ ಮಿರ್ಲೆ ಶ್ರೀನಿವಾಸ್ ಗೌಡರು ಮತ್ತೆ ಅಲ್ಲಿ ಸಿಇಒ ಇಬ್ಬರು ಕೂಡ ನಾನು ಕೂಡ ಮಾತನಾಡಿದ್ದೇನೆ ಅದಕ್ಕೆ ಏನೇನು ಬೇಕು ಪ್ರಿಪರೇಷನ್ ಕೂಡ ಮಾಡ್ತಕ್ಕಂತದ್ದು ದಸರಾಗಿಂತ ಮುಂಚೆ 15 ದಿವಸ ಉದ್ಘಾಟನೆ ಮಾಡ್ತಕ್ಕಂತದಕ್ಕೆ ಈ ವರ್ಷ ಚಾಲನೆ ಮಾಡ್ತೀವಿ ಯಾವುದು ನಮ್ಮ ಗಮನಕ್ಕಿಲ್ಲ ಯಾವುದು ಬ್ಯಾಲೆನ್ಸ್ ಇತ್ತು ಅದೆಲ್ಲ 100% ಓದ್ ಸಾರಿ ಬಿಡುಗಡೆ ಆಗಿದೆ ಹಣ ಕ್ಲಿಯರ್ ಆಗಿದೆ ಯಾವುದು ಕೂಡ ಬ್ಯಾಲೆನ್ಸ್ ಇಲ್ಲ ಬ್ಯಾಲೆನ್ಸ್ ಇದೆ ಕೊಡಬೇಕು ಅಂತಕ್ಕಂತದ್ದು ಕೂಡ ಯಾರು ನನಗೆ ಮಾಹಿತಿ ಇಲ್ಲ ನೂರಕ್ಕೆ 100 ಬಿಡುಗಡೆ ಮಾಡಿರ್ತಕ್ಕಂತದ್ದು ಮಾಹಿತಿ ಮಾತ್ರ ನನಗಿದೆ ಒಂದು ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಫ್ರೀ ಫಸ್ಟ್ ಡೇ ಫಸ್ಟ್ ಡೇ ಟೆಂಡರ್ ಅಮೌಂಟ್ ಏನು ಸರ್ ಟೆಂಡರ್ ಅಮೌಂಟ್ ಏನು ಸರ್ ಯಾವುದು ಫ್ಲವರ್ ಶೋ ಇನ್ನು ಮಾಡಿಲ್ಲ ಈಗ ಇಲ್ಲಿ ಪ್ಯಾಲೇಸ್ ಒಳಗಡೆ ಏನು ಅರಮನೆ ಮಂಡಳಿ ಇದೆ ಇಲ್ಲಿ ಏನೇನು ಎಕ್ಸ್ಪೆನ್ಸಸ್ ಬರ್ತದೆ ಅದು ಆಡಳಿತ ಮಂಡಳಿ ಅರಮನೆ ಮಂಡಳಿಯಲ್ಲಿ ಮಾಡಬೇಕು ಅಂತಕಂತದ್ದು 5 ಕೋಟಿ ಗಂಟ ತೀರ್ಮಾನವನ್ನ ಕೂಡ ಆಗಿದೆ ಜೊತೆಗೆ ಮೂಡಾದವರು 10 ಕೋಟಿಯನ್ನ ಕೊಡಬೇಕು ಅಂತಕಂತ ತೀರ್ಮಾನ ಆಗಿದೆ ಇನ್ನು ಮಿಕ್ಕದ್ದು ಈಗ ತಾನೆ ಕಮಿಟಿ ಮಾಡಿದ್ದೇವೆ ಆ ಕಮಿಟಿ ಅವರು ಒಂದು ಲೆಕ್ಕವನ್ನ ಕೊಡ್ತಾರೆ ಅದನ್ನ ಸರ್ಕಾರದ ಗಮನಕ್ಕೆ ತರ್ತೇವೆ ಅದು ಬಂದ ನಂತರ ಸರ್ಕಾರ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ದಸರಾ ಅಲ್ಲ ಪ್ರಧಾನಮಂತ್ರಿ ಬಂದಂತ ಕಾರ್ಯಕ್ರಮ ಯಾವುದು ರಸ್ತೆ ಮಾಡಿದ್ದೇವೆ ಒಂದು ಕೂಡ ಹಾಳಾಗಿಲ್ಲ ಇನ್ನ ಒಂದು ನಿಮಿಷ ಅಲ್ಲಲ್ಲ ಅಲ್ಲ ಮಿಕ್ಕದ್ದು ಯಾವುದಿದೆ ಅದನ್ನ ಕಾರ್ಪೊರೇಷನ್ ಅವರು ಮಾಡ್ತಾರೆ ಕಂಪ್ಲೀಟ್ ಮಾಡ್ತಾರೆ ಕಂಟಿನ್ಯೂ ಮಳೆ ಇರೋದ್ರಿಂದ ಅಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಳೆ ಈಗ 2 ದಿನದಿಂದ ಅವಕಾಶ ಕೊಟ್ಟಿದೆ ಇನ್ನು 2-3 ದಿನ ಇದೇ ತರ ಆದ್ರೆ ಕಂಟಿನ್ಯೂ ಕಾರ್ಪೊರೇಷನ್ ಅವರು ಅದನ್ನ ಕಂಪ್ಲೀಟ್ ಮಾಡ್ತಕ್ಕಂತ ಅದಕ್ಕೆ ಚಾಲನೆ ಮಾಡ್ತಾರೆ ದಸರಾ ಉದ್ಘಾಟನೆಗೆ ಮುಖ್ಯಮಂತ್ರಿಗಳಿಗೆ ಹೈ ಪವರ್ ಕಮಿಟಿ ತೀರ್ಮಾನ ಮಾಡಿ ಅವರಿಗೆ ಆಥರೈಸ್ ಮಾಡಿದ್ದೇವೆ ಸದ್ಯದಲ್ಲೇ ಅವರು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ನೋಡಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ಗೆ ಟೋಪಿ ಹಾಕ್ತಾವ್ರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನಿಗೆ ಟೋಪಿ ಹಾಕ್ತಾರೆ ಅದು ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ ಅಲ್ಲಲ್ಲೇ ಟೋಪಿ ಹಾಕ್ತಕ್ಕಂತದ್ದನ್ನ ಕೂಡ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬಸವರಾಯ ಬೊಮ್ಮಾಯಿ ಅವರು ಒಂದು ವರ್ಷ ಆಡಳಿತವನ್ನ ಕರ್ನಾಟಕದ ಜನ ಮೆಚ್ಚುವಂತ ಜನಪರ ಆಡಳಿತವನ್ನ ಕೊಟ್ಟಿರತಕ್ಕಂತದ್ದು ಒಂದೇ ಒಂದು ಸಣ್ಣ ಅಪವಾದನೂ ಇಲ್ಲದೇ ಇರತಕ್ಕಂತ ಮುಖ್ಯಮಂತ್ರಿಗಳ ಮೇಲೆ ಕಾಂಗ್ರೆಸ್ನವರು ಯಾವಾಗ ಸಿದ್ದರಾಮೋತ್ಸವ ಆಯಿತು ಅಲ್ಲಿ ಬೆಂಕಿ ಸಣ್ಣ ಕಿಡಿ ಇವತ್ತು ಬೃಹದಾಕಾರವಾಗಿ ಬೆಂಕಿಯಾಗಿ ಬೆಳೆದಿದೆ ಅದನ್ನ ಮುಚ್ಚಿಕೊಳ್ಳತಕ್ಕಂತದಕ್ಕೆ ಬಸವರಾಯ ಬೊಮ್ಮಾಯಿ ಅವರು ಮೂರನೇ ಮುಖ್ಯಮಂತ್ರಿ ಬರ್ತಾರೆ ಅಂತಕಂತದನ್ನ ಹೇಳ್ತಿದ್ದಾರೆ 100ಕ್ಕೆ 100 ಒಬ್ಬ ಜವಾಬ್ದಾರಿಯುತ ಸಹಕಾರ ಸಚಿವನಾಗಿ ಸರ್ಕಾರದ ಒಂದು ಭಾಗವಾಗಿ ಹೇಳ್ತೇನೆ 100ಕ್ಕೆ 100 ಸುಳ್ಳು ಬಸವರಾಯ ಬೊಮ್ಮಾಯಿ ಅವರು ಯಾವ ಕಾರಣಕ್ಕೂ ಬದಲಾವಣೆ ಇಲ್ಲ ಇದು ಕಾಂಗ್ರೆಸ್ನವರು ಹುಟ್ಟಾಕಿರ್ತಕ್ಕಂತ ಮಹಾ ಅಪ್ಪಟ ಸುಳ್ಳು ಅಂತಕಂತದನ್ನ ಹೇಳಲಿಕ್ಕೆ ಬಯಸ್ತೇನೆ ಉಮೇಶ್ ಕತ್ತಿ ಅವರು ಸ್ಟೇಟ್ಮೆಂಟ್ ನೋಡಿದ್ದೇನೆ ಯಾವ ಕಾರಣಕ್ಕೂ ಬಸವರಾಯ ಬೊಮ್ಮಾಯಿ ಅವರು ಬದಲಾವಣೆ ಇಲ್ಲ ಅಂತಕಂತದನ್ನ ಉಮೇಶ್ ಕತ್ತಿ ಅವರ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೇನೆ ಏನ ಅದು 100ಕ್ಕೆ 100 ಹೇಳ್ತೇನೆ ಭಾರತೀಯ ಜನತಾ ಪಕ್ಷ ಕಟ್ಟಿಲ್ರು ಈಗ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಅಮಿತ್ ಶಾ ಅವರು ಲಾಸ್ಟ್ ವೀಕ್ ಬಂದಂತ ಸಮಯದಲ್ಲಿ ಕೆಎಂಎಫ್ ಗೆ ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿ ಅವರು ಮೈಸೂರಿಗೆ ಬಂದಂತ ಸಮಯದಲ್ಲಿ ಏರ್ಪೋರ್ಟ್ ನಲ್ಲಿ ಮೈಸೂರು ಮತ್ತೆ ಬೆಂಗಳೂರು ವೆರಿ ಗುಡ್ ಕಾರ್ಯಕ್ರಮ ಮಾಡಿದ್ದಾರೆ ಬಸವರಾಯ್ ಅಂತ ಹೇಳ್ತಕ್ಕಂತದನ್ನ ಅಪ್ರಿಷಿಯೇಟ್ ಮಾಡ್ತಕ್ಕಂತದನ್ನ ಕೂಡ ನೋಡಿದ್ದೇವೆ ಅದರಿಂದ ಯಾರೋ ಒಬ್ಬರು ಇಬ್ಬರು ಹೇಳ್ತಾರೆ ಅಂತಕ್ಕಂತದಿಲ್ಲ ನಮ್ಮಲ್ಲಿ ಪ್ರಧಾನಮಂತ್ರಿ ಇದ್ದಾರೆ ಅಮಿತ್ ಶಾ ಇದ್ದಾರೆ ನಡ್ಡಾ ಅವರು ಇದ್ದಾರೆ ಕಟೀಲ್ರು ಇದ್ದಾರೆ ನಮ್ಮದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ಏನು ಹೇಳ್ತಾರೆ 100ಕ್ಕೆ 100ಕ್ಕೆ 100 ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರು
ಪ್ರಶ್ನಾತೀತ ನಾಯಕರು ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಬಸವರಾಯ ಬೊಮ್ಮಾಯಿ ಅವರು ಕೂಡ ಪ್ರತಿಯೊಂದೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರನ್ನ ಮಾರ್ಗದರ್ಶನ ನೇತೃತ್ವ ಎಲ್ಲ ತೆಗೆದುಕೊಂಡು ಕೂಡ ಆಡಳಿತ ನಡೆಸ್ತಾ ಇದ್ದಾರೆ. ಒಂದು ವರ್ಷ ಆಗಿದೆ ಕರ್ನಾಟಕದ ಜನತೆಗೆ ಅನೇಕ ಕಾರ್ಯಕ್ರಮಗಳು. ಪ್ರತಿ ಜಿಲ್ಲೆಗೆ ಎರಡು ಸಾರಿ ಮೂರು ಸಾರಿ ಹೋದಂಥ ಮುಖ್ಯಮಂತ್ರಿಗಳು ಬಸವರಾಯ ಬೊಮ್ಮಾಯಿ ಅವರು. ಇವತ್ತು ಮೈಸೂರು ಉದಾಹರಣೆ, 1632 ಮನೆ ಇವತ್ತು ಡ್ಯಾಮೇಜ್ ಆಗಿದೆ. 10 ಕೋಟಿ ಹಣವನ್ನು ಅವರ ಖಾತೆಗೆ ಹೋಗ್ತಕ್ಕಂಥ ಜಮಾ ಮಾಡ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನು ಮಾಡಿದ್ದಾರೆ. ಮೊನ್ನೆ ವರ್ಚುವಲಲ್ಲಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡೋದು 15 ಕೋಟಿ ಇನ್ನು ಬೇಕು ಮೈಸೂರಿಗೆ ಅಂತೇಳಿ ತಕ್ಷಣ ಜಿಲ್ಲಾಧಿಕಾರಿಗೆ 15 ಕೋಟಿ. ನಮ್ಮ ಮೈಸೂರು ಅಂತಲ್ಲ 13-14 ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತವಾಗಿದ್ದಾರೆ. ಅವೆಲ್ಲವನ್ನು ಕೂಡ ವಿಸಿಟ್ ಮಾಡಿದ್ದಾರೆ, ಹಣ ಬಿಡುಗಡೆ ಮಾಡಿದ್ದಾರೆ. ಅದರಿಂದ ಜನ ಮೆಚ್ಚುವಂಥ ಜನರಿಗೋಸ್ಕರ ಜನದ ಕಾರ್ಯಕ್ರಮಗಳನ್ನು ಕೊಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ದು 100ಕ್ಕೆ 100 ಸುಳ್ಳು. ಕಾಂಗ್ರೆಸ್ನವರು ನೋಡಿ, ಕಾಂಗ್ರೆಸ್ನವರು ಕೃಪಾಪೋಷಿತ ನಾಟಕ ಮಂಡಳಿ. ಇಂಥ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಈ ಥರ ಸುಳ್ಳು ಅಪಾದನೆ ಮಾಡ್ತಕ್ಕಂಥದ್ದು, ಅವರಲ್ಲಿ ಏನು ಬೆಂಕಿ ಬಿದ್ದಿದೆ ಅದನ್ನು ಮುಚ್ಕೊಳ್ತಕ್ಕಂಥದ್ದಕ್ಕೆ ಬಸವರಾಯ ಬೊಮ್ಮಾಯಿ ಅವರು ಇಶ್ಯೂ ತೆಗೆದುಕೊಂಡಿದ್ದಾರೆ. ವಿನ ಯಾವ ಕಾರಣಕ್ಕೂ ಪಕ್ಷ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಇಶ್ಯೂ ಕೂಡ ಇಲ್ಲ. ಯಾರು ನೋಡಿ, ಕಾಂಗ್ರೆಸ್ನವರು ಈಗ ತಾನೇ ಇವರು ಅವ್ರ ಟೋಪಿ ಇವರ ಟೋಪಿ ಹಾಕ್ಕೊಂಡಿದ್ದಾರೆ. ಆಯಿತು, ಇವರೆಲ್ಲ ಇಷ್ಟು ಬೀಗ್ತಾ ಇದ್ದಾರಲ್ಲ ಸಿದ್ದರಾಮೋತ್ಸವನ, ಪ್ರಾಮಾಣಿಕವಾಗಿ ಹೇಳಿ ಎಷ್ಟು ಶೇರ್ ಹಾಕಿದ್ದಾರೆ ಅಂತ. ನಮ್ಮ ಹತ್ರ ಮಾಹಿತಿ ಇದೆ ಎಷ್ಟು ಶೇರ್ ಹಾಕಿದ್ರು, ಎಷ್ಟು ಜನ ಇದ್ರು ಅಂತಕ್ಕಂಥದ್ದನ್ನು ಹಾಕ್ಲಿ. ಭಾರತೀಯ ಜನತಾ ಪಕ್ಷ ಇಂಥ ಸಿದ್ದರಾಮೋತ್ಸವಕ್ಕೆಲ್ಲ ಎದುರ್ತಕ್ಕಂಥ ಪ್ರಮೇಯ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಇಲ್ಲ. ಮನಸ್ಸು ಮಾಡಿದ್ರೆ ಇದು 10 ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಇದೆ. ನಮ್ಮದು ಒಂದೇ ಲೀಡರ್ಶಿಪ್, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನ ನಮ್ಮ ಪಕ್ಷಕ್ಕೆ ಇದೆ. ಅವ್ರ ಪಕ್ಷದಲ್ಲಿ ಹೇಳಿ ಒಂದೇ ಒಂದು ಸ್ಟೇಟ್ಮೆಂಟ್ ಮಾಡಲಿ. ಒಬ್ರು ಹೇಳ್ತಾರೆ ಜಮೀರ್ ಹೇಳ್ತಾರೆ ವಕೀಲರಿಗಿಂಟ 17% ಅಂತ. ಇವತ್ತು ಜಮೀರ್ನ ಎನ್ಕರೇಜ್ ಮಾಡ್ತಿದ್ದಾರೆ, ಇನ್ನು 2 ವರ್ಷ ಬಿಟ್ಟು ಹೋಗಲಿ, ಇಂಡಿಯಾದಲ್ಲಿ ಮುಸ್ಲಿಮ್ಸ್ ನಾವು ಮೊದಲನೇವ್ರು ಇದ್ದೀವಿ ಅಂತಕ್ಕಂಥದ್ದನ್ನು ಸ್ಟೇಟ್ಮೆಂಟ್ ಮಾಡ್ತಾರೆ. ಇದು ಕಾಂಗ್ರೆಸ್ನವ್ರಿಗೆ ಅರ್ಥವಾಗಬೇಕು. ಅದರಿಂದ ಕಾಂಗ್ರೆಸ್ನವರು ಅವರ ಪಕ್ಷದಲ್ಲಿ ಇರ್ತಕ್ಕಂಥ ಬೆಂಕಿಯನ್ನು ಹಚ್ತಾ ಇದೆ, ಅದನ್ನು ತಣ್ಣೀರಾಕಿ ಮತ್ತೊಂದು ಹಾಕಿ ಕೂಲ್ ಮಾಡಲಿ. ನಮ್ಮದು ಹೆಗಣ ಬಿದ್ದಿದೆ ಅಲ್ಲಿ, ನಮ್ಮದ ನೊಣಗ್ಗೆ ಹಾಕಿ ನೀವು ಕೈ ಹಾಕ್ತಾ ಇದ್ದೀರಿ. ನಿಮ್ಮ ಸೆಟ್ರೇಟ್ ಮಾಡಿ 100ಕ್ಕೆ 100 ಒಂದು ವರ್ಷ ಜನಪರ ಆಡಳಿತ ಕೊಟ್ಟಿದ್ದಾರೆ, ಜನ ಮೆಚ್ಚುವಂಥ ಆಡಳಿತ ಕೊಟ್ಟಿದ್ದಾರೆ. 224 MLAಗಳನ್ನು ವಿಶ್ವಾಸ ತೆಗೆದುಕೊಂಡು ಹೋಗ್ತಿದ್ದಾರೆ. ಬರೀ BJP ಅವರು ಅಂತಲ್ಲ, ಕಾಂಗ್ರೆಸ್ JDS ಎಲ್ಲ MLAಗಳನ್ನ ಡೆವಲಪ್ಮೆಂಟ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡ್ತಾ ಇಲ್ಲ. ಅದರಿಂದ ಪಕ್ಷ ಅವರ ಬೆನ್ನಿಗಿದೆ, ಕೇಂದ್ರ ಸರ್ಕಾರ ಬೆನ್ನಿಗಿದೆ, ಎಂಟೈರ್ ಕರ್ನಾಟಕದ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಶಾಸಕರು ಲೋಕಸಭಾ ಸದಸ್ಯರು ಮುಖ್ಯಮಂತ್ರಿಗಳು ಬೆನ್ನಿಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ದಸರಾದಲ್ಲಿ ಈಗೇನೋ ಸಹಕಾರ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಗೆ ಅದು ಇಷ್ಟ ಇಲ್ಲ ಅಂತ ಹೇಳಿ ಬೇಕಾದ್ರೆ ಬಿಟ್ಬಿಡ್ತೀನಿ. ಮೇಯರ್ದು ಇವತ್ತು ಹೈಕೋರ್ಟಲ್ಲಿದೆ, ಹೈಕೋರ್ಟ್ ಏನು ಡಿಸಿಷನ್ ಆಗ್ತದೆ ಅದ್ರ ಪ್ರಕಾರ ನಡ್ಕೊಳ್ತೀವಿ.